ಹಲೋ ಗುಡ್ ಮಾರ್ನಿಂಗ್ ಚಿಲ್ಡ್ರೆನ್ಸ್ ಹಿಂದಿನ ತರಗತಿಯಲ್ಲಿ ನಾವು ಮೊದಲನೇ ಚರಣದ ಸಂಕಲ್ಪಗೀತೆಯ ಮೊದಲನೇ ಚರಣದ ಸಾರಾಂಶವನ್ನು ಅರ್ಥ ಮಾಡಿಕೊಂಡ್ವಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಸುತ್ತಲೂ ಕವಿದುವ ಕತ್ತಲೆಯೊಳಗೆ ಅಂದರೆ ಸಮಾಜದಲ್ಲಿ ಈ ತುಂಬ್ಕೊಂಡಿರ್ತಕ್ಕಂಥ ಕತ್ತಲೆಯೊಳಗೆ ಇರ್ತಕ್ಕಂಥ ಕತ್ತಲೆಯನ್ನು ನಾವೆಲ್ಲ ಹೋಗಲಾಡಿಸೋಣ ಪ್ರೀತಿಯ ಹಣತೆಯ ಹಚ್ಚೋದ ಮುಖಾಂತರ ಇದನ್ನ ಕತ್ತಲೆಯನ್ನು ಹೋಗಲಾಡಿಸೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂದರೆ ಈ ಒಂದು ಎಲ್ಲ ಸಮಸ್ಯೆಗಳಿಂದ ತುಂಬಿಕೊಂಡಿರ್ತಕ್ಕಂಥ ಈ ಒಂದು ಸಮಾಜದಲ್ಲಿ ಈ ಒಂದು ಈ ಸಮಸ್ಯೆಯ ಬಿರುಗಾಳಿಗೆ ಜೀವನದ ಹಡಗು ಹೊಯ್ದಾಡ್ತಾ ಇರುತ್ತೆ ಅದನ್ನು ನಾವು ಎಚ್ಚರದಿಂದ ಮುನ್ನಡೆಸೋಣ ಇಲ್ಲಿವರೆಗೂ ನಾವು ನೋಡ್ಕೊಂಡಿದ್ವಿ ಎರಡನೇ ಚರಣ ನೋಡಿ ಎರಡನೇ ಚರಣದಲ್ಲಿ ಕಲುಷಿತವಾದಿ ಜಲ್ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡ ಇರುವಿ ಕಾಡು ಮೇಡಗಳ ವಸಂತವಾಗುತ್ತಾ ಮುಟ್ಟೋಣ ಇಲ್ಲಿ ಕಲುಷಿತವಾದ ಈ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಅಂದರೆ ಕಲುಷಿತವಾದಂಥ ಈ ನದಿ ಜಲಗಳಿಗೆ ಕಲುಷಿತವಾದ ಅಂದರೆ ಈ ನದಿ ಜಲಗಳಲ್ಲಿ ಇಲ್ಲಿ ಕವಿ ಏನು ಮಾಡಿದಾನೆ ಅಂದರೆ ಜೀವನಕ್ಕೆ ಹೋಲಿಸ್ಕೊಂಡಿದ್ದಾನೆ ನದಿ ಜಲಗಳಿಗೆ ಅಂದರೆ ಕಲುಷಿತವಾದ ಈ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಈ ವರ್ಷದ ಮೊದಲ ಮಳೆ ಯಾವುದಂದರೆ ಮುಂಗಾರು ಮಳೆ ಮುಂಗಾರು ಮಳೆ ಬಂತಂದರೆ ನದಿ ಜಲಗಳೆಲ್ಲ ಅಲ್ಲಿ ಕಲುಷಿತವಾದ ಮಲೀನವಾಗಿರ್ತಕ್ಕಂಥ ನದಿ ಜಲಗಳೆಲ್ಲ ಏನಾಗ್ತವೆ ಅಂದರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ ಯಾವುದೇ ಕಸ ಕಡ್ಡಿಗಳಿದ್ರು ಏನಿದ್ರು ಆ ವರ್ಷದ ಮೊದಲ ಮುಂಗಾರು ಮಳೆಗೆ ಏನಂದರೆ ಬರ್ತಾ ಇರ್ತಕ್ಕಂಥ ಎಲ್ಲ ಮಲೀನತೆಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ ಆ ಥರ ಈ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ ಈ ಸಮಸ್ಯೆಗಳಿಂದ ಈ ಜೀವನವನ್ನು ನಾವು ಈ ಕಲುಷಿತ ಮಾಡ್ಕೊಂಡಿದ್ದೀವಲ್ಲ ಈ ಕಲುಷಿತವಾದಂಥ ಈ ಒಂದು ಜೀವನಕ್ಕೆ ಮುಂಗಾರಿನ ಮಳೆ ತರ ಮುಂಗಾರು ಕೊಚ್ಕೊಂಡು ಹೋಗಬೇಕು ಇರ್ತಕ್ಕಂತ ಎಲ್ಲ ಸಮಸ್ಯೆಗಳು ಎಲ್ಲ ಮಲಿನತೆಗಳೆಲ್ಲ ಕೊಚ್ಕೊಂಡು ಹೋಗ್ಬೇಕು ಆ ತರ ಮುಂಗಾರಿನ ಮಳೆ ಆಗೋಣ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೋಗಲಾಡಿಸೋಣ ಅಂತ ಬರಡಾಗಿರುವಿ ಕಾಡು ಮೇರೆಗಳ ವಸಂತವಾಗುತ್ತಾ ಮುಟ್ಟೋಣ ಬರೀ ಸಮಸ್ಯೆಗಳಿಂದ ತುಂಬಿಕೊಂಡು ಯಾವುದೇ ಆಶಾಭಾವನೆಗಳಿಲ್ಲದೆ ಅಂದರೆ ಯಾವಾಗಲೂ ನೆಗೆಟಿವ್ನೆಸ್ಸು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಏನೂ ಮಾಡೋದಿಲ್ಲ ನನ್ನ ಕೈಲಿ ಸಾಧ್ಯನ ಇದು ಇದನ್ನು ಮಾಡ್ಬೋದಾ ಈ ಥರ ನೆಗೆಟಿವ್ನೆಸ್ಸೇ ಜಾಸ್ತಿ ಇರ್ತಕ್ಕಂಥ ಅಂದರೆ ಋಣಾತ್ಮಕತೆ ಜಾಸ್ತಿ ಇರುತ್ತೆ ಅಂತಲ್ಲೇನೆಂದರೆ ಕಾಡು ಮೇಡುಗಳನೆ ಬರಡಾಗಿರುವ ಕಾಡು ಮೇಡುಗಳಂದರೆ ಎಲ್ಲಿ ಋಣಾತ್ಮಕ ಚಿಂತನೆಗಳು ಇರ್ತವೋ ಋಣಾತ್ಮಕ ಚಿಂತನೆಗಳು ಎಲ್ಲಿರ್ತವೋ ಅಲ್ಲೇನು ಬರಡಾಗಿ ಕಾಣಿಸುತ್ತೆ ಆಶಾಭಾವನೆ ಇರೋದಿಲ್ವಲ್ಲ ಅಲ್ಲಿ ಬರಡುತನ ಎದ್ದ ಎದ್ದು ಕಾಣುತ್ತೆ ಬರಡಾಗಿರುವಿ ಕಾಡು ಮೇಡುಗಳ ಈ ಒಂದು ಜೀವನದಲ್ಲಿ ಋಣಾತ್ಮಕತೆ ತುಂಬಿಕೊಂಡಿರ್ತಕ್ಕಂಥ ಈ ಒಂದು ಜೀವನದಲ್ಲಿ ವಸಂತವಾಗುತ್ತ ಮುಟ್ಟೋಣ ವಸಂತವಾಗುತ್ತಾ ಅಂದರೆ ವಸಂತ ಅಂದರೆ ಚಿಗುರೊಡೆಯೋದು ಚಿಗು ಆ ಒಂದು ವಸಂತ ಋತುವಿನಲ್ಲಿ ಏನಂದರೆ ಈ ಪ್ರಕೃತಿಯಲ್ಲಿ ಏನಂದರೆ ಎಲ್ಲ ಸಸ್ಯಗಳ ಎಲೆಗಳೆಲ್ಲ ಉದುರ್ಕೊಂಡು ಆಗ ತಾನೇ ಚಿಗುರೊಡಿತಾ ಇರುತ್ತೆ ಅದೇನಂದರೆ ವಸಂತ ಆ ಥರ ಒಂದು ಹೊಸ ಆಸೆಗಳನ್ನು ಹುಟ್ಟಿಸೋಣ ಧನಾತ್ಮಕ ಚಿಂತನೆಗಳನ್ನು ಬೆಳೆಸೋಣ ಸಮಾಜದಲ್ಲಿ ಧನಾತ್ಮಕ ಚಿಂತನೆಗಳನ್ನು ಬೆಳೆಸೋಣ ಋಣಾತ್ಮಕತೆ ಏನೂ ಇಲ್ಲ ಆ ಥರ ಸಂಕಲ್ಪವನ್ನು ನಾವು ಮಾಡ್ಕೊಳ್ಳೋಣ ಅಂತ ಅರ್ಥ ಇಲ್ಲಿ ಯಾವಾಗಲೂ ಏನೂ ಆಗೋದೇ ಇಲ್ಲ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಅಂದ್ಕೊಂಡಿರ್ತಕ್ಕಂಥವ್ರು ನಾವು ವಸಂತವಾಗುತ್ತಾ ಮುಟ್ಟೋಣ ಆ ರೀತಿ ಬರಡಾಗಿರ್ತಕ್ಕಂಥ ಒಂದು ಜೀವನದಲ್ಲಿ ಋಣಾತ್ಮಕತೆ ತುಂಬ್ಕೊಂಡಿರ್ತಕ್ಕಂಥ ಒಂದು ಜೀವನಕ್ಕೆ ನಾವು ವಸಂತವಾಗುತ್ತಾ ಚಿಗುರು ಚಿಗುರನ್ನು ನಾವು ಒಡೆಸೋಣ ನಾವು ಮಾಡಬಲ್ಲೆ ಆ ಥರ ಸಂಕಲ್ಪ ನಾನು ಮಾಡಬಲ್ಲೆ ಒಂದು ಧನಾತ್ಮಕತೆ ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದೇ ಅದು ನಾನು ಮಾಡಬಲ್ಲೆ ಅಂತಕ್ಕಂಥದ್ದೇ ಏನಂದರೆ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ಅರ್ಧ ಕೆಲಸ ಅದೇ ಮಾಡಿರುತ್ತೆ ನಾನು ಮಾಡಬಲ್ಲೆ ಅನ್ನೋವಂಥ ನಿರ್ಧಾರನೇ ಅರ್ಧಕ್ಕರ್ಧ ಕೆಲಸ ಆದಾಗೇನೆ ಆಮೇಲೆ ಅದು ಕೆಲಸ ಮಾಡೋದು ಪೂರೈಸೋದು ಎಲ್ಲ ಇದು ಹಾಗೆ ಇಲ್ಲಿ ಬರಡಾಗಿರುವ ಕಾಡು ಮೇಣುಗಳ ವಸಂತವಾಗುತ್ತಾ ಮುಟ್ಟೋಣ ಈ ಒಂದು ಎರಡನೇ ಚರಣದಲ್ಲಿ ಈ ಥರ ಬರುತ್ತೆ ಕಲುಷಿತವಾದಿ ನದಿ ಜಲಗಳಿಗೆ ಅಂದರೆ ಈ ಒಂದು ಸಮಾಜದ ಅನೇಕ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥ ಈ ಜೀವನಕ್ಕೆ ಮುಂಗಾರಿನ ಮಳೆ ಥರ ನಾವೇನು ಮಾಡೋಣ ಅದನ್ನ ಕೊಚ್ಕೊಂಡು ಹೋಗುವಂಥ ಮುಂಗಾರು ಮಳೆ ಯಾವ ಥರ ಬರುತ್ತೆ ಆ ಥರ ಸಮಸ್ಯೆಗಳನ್ನೆಲ್ಲವನ್ನು ಹೋಗ್ಲಾಡಿಸೋಣ ಹೋಗ್ಲಾಡಿಸ್ಬಿಟ್ಟು ಏನು ಮಾಡೋಣ ಅಂದರೆ ಅಲ್ಲಿ ವಸಂತ ಅಂದರೆ ಚಿಗುರೋಡಿಸೋಣ ಏನಾದರೂ ಧನಾತ್ಮಕ ಅಲ್ಲಿ ಚಿಗುರೋಡಿಸಿ ಅಲ್ಲಿ ಮಕ್ಕಳಲ್ಲಿ ಒಳ್ಳೆಯ ಭಾವನೆಗಳನ್ನು ತುಂಬೋಣ ಅಂತಂದು ಕವಿಲಿ ಹೇಳಿದ್ದಾನೆ ಇನ್ನು ಮೂರನೇ ಚರಣ ನೋಡೋದಾದರೆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಿನ ಅಡ್ಡ ಗೋಡೆಗಳ ಕೆಡಗುತ ಯಾಗೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಅಂದರೆ ಇಲ್ಲಿ ಅದೇ ಸಮಾಜದಲ್ಲಿ ಏನಂದರೆ ಯಾವಾಗಲೂ ಒಳ್ಳೆಯ ಭಾವನೆಗಳು ಒಳ್ಳೆ ಒಳ್ಳೆ ಮನಸ್ಥಿತಿ ಹಾಳಾಗೋಗ್ಬಿಟ್ಟಿದೆ ಅದೇ ಧನಾತ್ಮಕ ಚಿಂತನೆಗಳು ಸಮಾಜದಲ್ಲಿ ಇಲ್ವೇ ಇಲ್ಲ ಅಂಥ ಭರವಸೆಗಳನ್ನು ಕಟ್ಟೋಣ ಯಾವುದು ನಂಬಿಕೆಗೆ ಬೆಲೆ ಇಲ್ವೋ ಎಲ್ಲಿ ಬರೀ ಹೊಂದಾಣಿಕೆ ಇಲ್ವೋ ಅಂತಲ್ಲಿ ಏನಂದರೆ ಹೊಸ ಭರವಸೆಗಳನ್ನು ಕಟ್ಟೋಣ ಏನಾದರೂ ಮಾಡ್ಬೋದು ಏನಾದರೂ ಸಾಧಿಸ್ಬೋದು ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯ ನಮ್ಮ ಹತ್ರ ಅನ್ನೋದನ್ನು ಅಂಥ ಹೊಸ ಭರವಸೆಗಳನ್ನು ನಾವು ಕಟ್ಟೋಣ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡುವುತ ಸೇತುವೆ ಆಗೋಣ ಮನುಜರ ನಡುವೆ ಈ ಹೊಂದಾಣಿಕೆ ಅಂತಕ್ಕಂಥ ಅಡ್ಡಗೋಡೆಗಳು ತುಂಬ ಆಗ್ಬಿಟ್ಟಿದೆ ಈಗಿನ ಒಂದು ಆಧುನಿಕ ಆಧುನೀಕರಣ ಆಧುನೀಕರಣ ಅಂದ್ಕೊಂಡು ಅಂದ್ಕೊಂಡು ಹೆಂಗಂದರೆ ಯಾರೂ ಬೇಡ ನಮಗೆ ಅನ್ನೋ ಥರವಾಗ್ಬಿಟ್ಟಿದೆ ಮುಂಚೆ ಅಕ್ಕಪಕ್ಕದ ಮನೆಯವ್ರು ಬೇಡ ಈಗ ಮನೆಯವರೇ ಬೇಡ ಅನ್ನೋ ಥರ ಆಗ್ಬಿಟ್ಟಿದೆ ಮನೆಯಲ್ಲೇ ಇಬ್ಬರು ಇರ್ತಾರೆ ಅವನ ಪಾಡಿಗೆ ಅವ್ರು ಇರ್ತಾರೆ ಇವ್ರ ಪಾಡಿಗೆ ಇವ್ರು ಇರ್ತೀವಿ ಆ ಥರ ಒಂದು ಹೊಂದಾಣಿಕೆ ಕಡಿಮೆ ಆಗ್ಬಿಟ್ಟಿದೆ ಅಡ್ಡಗೋಡೆಗಳು ಒಂದು ಮನೆಯಲ್ಲಿ ಇದ್ರು ಕೂಡ ಒಬ್ರಿಗೊಬ್ರು ಸರಿಯಾಗಿ ಮಾತಾಡೋಲ್ಲ ಒಬ್ಬರ ನಡುವೆ ಹೊಂದಾಣಿಕೆ ಇರೋದಿಲ್ಲ ಆ ಥರ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡವತ ಸೇತು ಸೇತುವೆಯಾಗೋಣ ಅಂಥ ಒಂದು ಏನಿದೆ ಅಂತ ಒಂದು ಅಡ್ಡಗೋಡೆಗಳನ್ನು ಕೆಡವಿ ಸೇತುವೆಯಾಗೋಣ ಅಂದರೆ ಅವನ್ನ ಮನುಷ್ಯ ಮನುಷ್ಯರ ಮನುವೆ ಹೊಂದಾಣಿಕೆ ಇರಬೇಕು ಮುಂಚಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ದು ಒಂದು ಮನೆಯಲ್ಲಿ ಮೂವತ್ತು ನಲವತ್ತು ಜನ ವಾಸ ಮಾಡ್ತಾ ಇದ್ರು ಅಲ್ಲೇನಿತ್ತಂದ್ರೆ ಹೊಂದಾಣಿಕೆ ಇತ್ತು ಹಣಕಾಸು ಕಡಿಮೆ ಇದ್ರು ಕೂಡ ಏನಂದ್ರೆ ಹೊಂದಾಣಿಕೆ ಇರ್ತಿತ್ತು ಹೇಗೋ ನಡೀತಾ ಇರ್ತಿತ್ತು ಎಲ್ಲರೂ ಒಟ್ಟಿಗೆ ದುಡಿತಾ ಇದ್ರು ಹೇಗೋ ಇರ್ತಾ ಇದ್ರು ಆದರೆ ಈಗ ಇರೋದು ಇಬ್ರು ಇದ್ರೂ ಕೂಡ ಇಬ್ರು ದುಡಿತಾ ಇರ್ತಾರೆ ಇಬ್ಬರಲ್ಲೂ ಹೊಂದಾಣಿಕೆ ಇರಲ್ಲ ಅದು ಈ ಒಂದು ಆಧುನೀಕರಣದ ಪ್ರಭಾವ ಇದು ಏನಂದ್ರೆ ಮನುಜರ ನಡುವಿನ ಅಡ್ಡಗೋಡೆಗಳ ಕೆಡುವತ ಸೇತುವೆ ಯಾಗೋಣ ಅಂತಂದು ಈ ಒಂದು ಚರಣದಲ್ಲಿ ಕವಿ ಹೇಳಿದ್ದಾರೆ ಇನ್ನು ನಾಲ್ಕನೇ ಚರಣ ನೋಡೋದಾದ್ರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣನು ಕಣ್ಣೊಳು ನಾಳಿನ ಕನಸನು ನಾಳಿನ ಕನಸನು ಬಿತ್ತೋಣ ಅಂದ್ರೆ ಮತಗಳೆಲ್ಲವೂ ಈ ಒಂದು ನಮ್ಮಲ್ಲಿ ಏನಿದೆ ಅಂದರೆ ಅನೇಕ ಜಾತಿ ಮತಗಳಿದ್ದಾವೆ ಅಂದರೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಎಲ್ಲ ಜಾತಿ ಮತಗಳಿವೆ ಆ ಎಲ್ಲ ಮತಗಳಲ್ಲಿ ಕೂಡ ಎಲ್ಲ ಮತಗಳು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಜೈನ್ ಆಗಿರ್ಬೋದು ಯಾವುದೇ ಮತಗಳಲ್ಲೂ ಕೂಡ ಒಳ್ಳೆಯ ಅಂಶಗಳಿವೆ ಆ ಅಂಶಗಳ ಎಲ್ಲವನ್ನ ನಾವೇನೆಂದರೆ ಪಥಗಳು ಎನ್ನುವ ಅಂದರೆ ಒಳ್ಳೆ ಮತಗಳೆಲ್ಲವೂ ಪಥಗಳು ಅಂಥ ಒಳ್ಳೆಯ ಅಂಶಗಳನ್ನೇ ಪಥ ಅಂದರೆ ಇಲ್ಲಿ ದಾರಿ ಅಂತ ಮತಗಳಲ್ಲಿಕ್ಕಂಥ ಒಳ್ಳೆ ಅಂಶಗಳನ್ನೇ ನಾವು ದಾರಿ ಎನ್ನುವ ಅಂತ ಅಲ್ಲಿ ಆ ಒಳ್ಳೆ ಅಂಶಗಳನ್ನೇ ನಾವು ದಾರಿ ಮಾಡಿಕೊಂಡು ಎಚ್ಚರದಿಂದ ಹೊಸ ಎಚ್ಚರದೊಂದಿಗೆ ಬದುಕೋಣ ಆ ಮತಗಳಲ್ಲೆಲ್ಲ ಒಳ್ಳೆಯ ಒಳ್ಳೆ ಅಂಶಗಳಿದಾವೆ ಅಂತ ಒಳ್ಳೆ ಅಂಶಗಳನ್ನ ನಾವು ಪಡ್ಕೊಳ್ಳದೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಎಲ್ಲ ಮತಗಳಲ್ಲೂ ಸಾರಿದ್ದಾರೆ ಎಲ್ಲ ಮತಗಳಲ್ಲೂ ಇದೆ ಅದೇ ನಾವು ದೈವ ಒಂದು ನಾಮಹಲವು ಅಂತೀವಲ್ಲ ಥರ ಎಲ್ಲರ ಭಾವನೂ ಒಂದೇ ಇರುತ್ತೆ ಒಳ್ಳೆಯದೇ ಅಂತ ಆಗಿರುತ್ತೆ ಆತ ಹೊಸ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಎಲ್ಲ ಮತಗಳಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳಿಂದ ಒಳ್ಳೆಯ ದಾರಿ ಪಥಗಳು ಅಂದರೆ ದಾರಿ ಅಂತ ಪಥಗಳು ದಾರಿಗಳು ಅನೇಕ ಇದ್ದಾವೆ ಅಂಥ ದಾರಿಗಳನ್ನ ಹುಡ್ಕೊಂಡು ಹೊಸ ಎಚ್ಚರದೊಳು ಹೊಸದಾದ ಒಂದು ಎಚ್ಚರದೊಳಗೆ ನಾವು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣನು ನಾಳಿನ ಕನಸನ್ನು ಕಾಣೋಣ ಈ ಎಲ್ಲ ಸಮಸ್ಯೆ ಈ ಜಂಜಾಟದಲ್ಲಿ ಈ ಒಂದು ಆಧುನಿಕ ಭಯ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಭಯ ಸಂಶಯದಿಂದ ಕುಡ್ಕೊಂಡಿದೆ ಅಂಥ ಕಣ್ಣಲ್ಲಿ ಅಂಥ ಕಣ್ಣಲ್ಲಿ ಏನಂದರೆ ನಾವು ನಾಳಿನ ಕನಸನ್ನು ಬಿತ್ತೋಣ ಈ ಒಂದು ಯುವ ಪೀಳಿಗೆಯಲ್ಲಿ ಏನಂದರೆ ನಾಳೆ ಅದೇ ನಾನು ಹೇಳಿದ್ನಲ್ಲ ಸಂಕಲ್ಪ ಸಂಕಲ್ಪ ಅಂದರೆ ಏನಾದರೂ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಸಂಕಲ್ಪ ಅಂದರೆ ದೃಢ ನಿರ್ಧಾರವನ್ನು ಮಾಡು ಅಂಥ ಒಂದು ಯುವ ಜನತೆಯಲ್ಲಿ ಯುವ ಪೀಳಿಗೆಯಲ್ಲಿ ಏನಪ್ಪ ಅಂದರೆ ನಾಳಿನ ಕನಸನ್ನು ಒಳ್ಳೆಯದಾದಂಥ ನಾನು ಏನಾದರೂ ಮಾಡ್ತೀನಿ ಸಾಧನೆ ಮಾಡ್ತೀನಿ ಅಂತಕ್ಕಂಥ ಒಂದು ಕನಸು ನಾಳೆನ ಕನಸು ಇವತ್ತು ನಾಳೆ ಏನಾದರೂ ಮಾಡ್ತೀವಿ ಅನ್ನೋ ಕನಸಿಂದನೇ ನಾವು ಬದುಕಿರಬೇಕು ನಾಳೆ ಏನಾದರೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದನೇ ನಾವು ಇವತ್ತೇನಂದರೆ ಚೆನ್ನಾಗಿ ಊಟ ಮಾಡ್ತೀವಿ ಚೆನ್ನಾಗಿ ನಿದ್ರೆ ಮಾಡ್ತೀವಿ ನಾಳೆ ಏನೋ ಒಳ್ಳೆಯದಾಗುತ್ತನೋ ಆ ಒಂದು ಆಶಾಭಾವನೆ ಅಂದರೆ ಮನುಷ್ಯನಿಗೆ ಬದುಕೇ ಇಲ್ಲ ಆ ಥರ ನಾನೇನಾದರೂ ನಾಳೆ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಆಶಾಭಾವನೆಯನ್ನು ಆಗ ಭಯ ಸಂಶಯಗಳಿಂದ ತುಂಬಿಕೊಂಡಿರ್ತಕ್ಕಂಥ ಈಗಿನ ಒಂದು ಸಮಾಜದಲ್ಲಿ ಅಂಥ ಸಂಶಯಗಳನ್ನೆಲ್ಲವನ್ನ ತೆಗೆದು ಆ ಕಣ್ಣುಗಳಲ್ಲಿ ಭಯ ಸಂಶಯವನ್ನು ತೆಗೆದು ನಾಳಿನ ಕನಸನ್ನು ಬಿತ್ತೋಣ ಆ ಒಂದು ಯುವ ಜನತೆಯಲ್ಲಿ ಏನಂದರೆ ನಾಳಿನ ಕನಸನ್ನು ಬಿತ್ತೋಣ ನಾಳಿನ ಕನಸನ್ನು ಬಿತ್ತಿದರೆ ಏನಾಗುತ್ತೆ ಸಾಧನೆ ಹಾದಿಯನ್ನು ಯುವ ಜನತೆ ಹಿಡಿತಾರೆ ಸಾಧನೆಯ ಹಾದಿಯನ್ನು ಅವ್ರು ಹಿಡಿದ್ರೆ ಸಮಾಜ ಸುಭಿಕ್ಷವಾಗಿರುತ್ತೆ ಸಮಾಜದಲ್ಲಿ ಯಾವಾಗಲೂ ಯಾವಾಗಲೂ ಆಶಾಭಾವನೆ ಇದ್ದಂದರೆ ಸಮಾಜ ಯಾವಾಗಲೂ ಸ್ವಚ್ಛವಾಗಿರುತ್ತೆ ಸಮಾಜ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ ಇದಿಷ್ಟು ಏನಂದರೆ ಜಿ ಎಸ್ ಸೂರದ್ರಪ್ಪ ರಾಷ್ಟ್ರಕವಿಯಾದಂಥ ಜಿ ಎಸ್ ಸೂರದ್ರಪ್ಪನವರು ರಚಿತ ಸಂಕಲ್ಪ ಗೀತೆಯ ಸಾರಾಂಶ